ಅಂಕಿತಾ ಅವ್ರೆ, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ನಮ್ಮ ಅಪ್ಪ ಅಮ್ಮ ಅಕ್ಕ ಭಾವ ಅಕ್ಕನ ಪಾಪ. ಓಕೆ, ಅಪ್ಪ ಅಮ್ಮ ಯಾಕೆ? ನಮ್ಮ ಅಪ್ಪ ಇರೋಷ್ಟು ದಿನಾನು ಚೆನ್ನಾಗಿ ನೋಡ್ಕೊಂಡು, ಏನೇ ಕಷ್ಟ ಬಂದ್ರು ಒಂಚೂರು ಕಷ್ಟ ಕೊಡೋದಂಗ ನೋಡ್ಕೊಂಡ್ರು. ಅಪ್ಪ ಹೋದ್ಮೇಲೆ ಅಮ್ಮನೂ ಹಂಗೆ. ಒಂಚೂರು ಕಷ್ಟ ಕೊಡ್ದಂಗೆ ನಾವ್ ಏನೇ ಕೇಳಿದ್ರು ಕೊಡಿಸ್ಕೊಂಡು ಎಲ್ಲಾನು ತಕ್ಕೊಟ್ಟು ಅಷ್ಟೇ ಚೆನ್ನಾಗಿ ನಮ್ಮನ್ನ ನೋಡ್ಕೊಂತಾರೆ. ಅದಕ್ಕೆ ಅಮ್ಮ ಅವರು ಅಪ್ಪ ಯಾವಾಗ ಹೋಗಿದ್ದಾರೆ? ನಮ್ಮ 8 ಇಯರ್ಸ್. ಏನಪ್ಪ ನಮ್ಮ ಶಿವಕುಮಾರ್ ಇವ್ರೆ ಅಲ್ವಾ? ಏನ್ ಮಾಡ್ತಿದ್ರಪ್ಪ? ಕೆಲ್ಸಕ್ಕೆ ಹೋಗ್ತೀನಿ. ಏನ್ ಕೆಲ್ಸ? ನಮ್ ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗ್ತೀನಿ. ಅಪ್ಪ ಹೋದ್ಮೇಲೆ ಅಮ್ಮ ಹೇಗ್ ಮ್ಯಾನೇಜ್ ಮಾಡಿದ್ರು? ಚಿಕ್ಕಪ್ಪ ಇದ್ರು, ಅಪ್ಪನ ತಮ್ಮ ಅವರೇ ನೋಡ್ಕೊತಿದ್ರು. ಆಮೇಲೆ ಕಾಲವ್ ಮ್ಯಾರೇಜ್ ಆಗ್ತು, ಅದಕ್ಕೆ ಹೇಳ್ದಲ್ಲೇ ಮತ್ತೆ ಅದಲ್ಲ ಅಂತ ಹೇಳಿ ಅವರು ಕೈ ಬಿಟ್ಟಿದ್ರು. ನಮ್ ಅವ್ರು ಹೋದ್ಮೇಲೆ ಈಗ ನಮ್ ಭಾವನೆ ಅಲ್ಲ. ಅಪ್ಪನ ತುಂಬ ಮಿಸ್ ಮಾಡ್ತೀರಾ? ಹಾಂ ಮ್ಯಾಮ್, ಬೇರೆಯವ್ರನ್ನ ನೋಡ್ಬೇಕು ತುಂಬಾ ಬೇಜಾರು. ಇದಾರಲ್ವಾ ಇವಾಗ ಅಪ್ಪನ ಸ್ಥಾನದಲ್ಲಿ ಇದಾರಲ್ವಾ ಭಾವ, ಅಮ್ಮನ ನೋಡಿ ನೀವು ಧೈರ್ಯ ತಗೋಬೇಕಲ್ವಾ. ಮ್ಯಾಮ್ ಅವ್ರನ್ನ ನೋಡಿ ಧೈರ್ಯ ತಗೋದು ಮಾದ್ರೆ ಅವ್ರು ನಮ್ಗಿಂತ ಇನ್ನ ಬೇಜಾರು ಮಾಡ್ಕೊಂತಾರೆ. ಮ್ಯಾಮ್ ಚಿಕ್ಕ ವಯಸ್ಸಿಗೆ ಕಳ್ಕೊಬಿಟ್ನಲ್ಲ ಅಪ್ಪನ ಅಲ್ವಾ. ಅವಾಗ ನೀವು ಅಕ್ಕ ಭಾವ ಎಲ್ಲ ಅವ್ರ ಜೊತೆ ನಿಲ್ಬೇಕು. ನೀವೇ ಇಷ್ಟು ದುಃಖಿಸ್ಕೊಂಡ್ ಬಿಟ್ರೆ ಅವಾಗ ಅಮ್ಮ ಯಾರ ಮುಂದೆ? ಚಿಕ್ಕ ವಯಸ್ಸಿಗೆ ಅಪ್ಪನ ಕಳ್ಕೊಂಡು ಬೇರೆ ಅಪ್ಪ ಮಗ್ಳು ನೋಡಿದಾಗ ನಮ್ಗೆ ಖಂಡಿತ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ನಾನು ಇಲ್ಲ ಅಂತ ಹೇಳ್ತೇನೆ. ಇವಾಗ ನೀವು ಹತ್ರೆ ಅಮ್ಮ ಅಕ್ಕ ಭಾವ ಎಲ್ಲ ಇದೆ ಸಮಾಧಾನ ಮಾಡೋಕ್ಕೆ, ಅಕ್ಕ ಆದ್ರೆ ನೀವು ಅಮ್ಮ ಭಾವ ಇದೆ, ಅಮ್ಮ ಯಾರ ಮುಂದೆ ಹೇಳ್ತಾರೆ ಅಮ್ಮ? ನಾನು ಅದನ್ನ ಮುಂದೆ ಏನು ತೋರಿಸ್ಕೊಳ್ಳೋದು ತುಂಬಾ ಬೇಜಾರು ಮಾಡ್ಕೊಂತಾರೆ. ಅಮ್ಮ ಯಾಕೆ ಸುಪರ್ಸ್ಟಾರ್ ಹೇಳಿ? ಮಮ್ಮ ಅದೇ ಅಪ್ಪ ಹೋದ್ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಮಮ್ ನಮ್ಮನ್ನೆಲ್ಲರೂ. ಅದಕ್ಕೇನೆ ಮಮ್ಮ ಅಕ್ಕ ಲವ್ ಮ್ಯಾರೇಜ್ ಆದ್ರುವ ಒಂದಿನೂ ಬೈದಿಲ್ಲ ಮಮ್ಮ ಅವಳು ಹಿಂಗೆ ಹೇಳ್ದಲೆ ಮದ್ವೆ ಆಗೋಗೋಳೆ ಅಂತ. ಎಷ್ಟೋ ಜನ ಬಂದು ಅಮ್ಮನ ಹತ್ರ ಹಿಂಗೆ ಹಿಂಗೆಲ್ಲ ಬೈದವ್ರೆ, ಹಿಂಗೆ ಹೇಳ್ದಲೆ ಮಾಡೋಳಲ್ಲ ನಿನಗೆ ಅಂತ ಎಲ್ಲ. ಏನೋ ಗಳಿಗೆ ಹಂಗೆ ಆಗೋಗೋಯ್ತು ಅಂತ ಹೇಳಿದ್ರು ಅಮ್ಮ ಅಷ್ಟೇ. ಒಂದಿನೂ ಬೈದಿಲ್ಲ ಮಮ್ಮ ಅವಳಿಗೆ. ನಮಗೂ ಅಷ್ಟೇ, ಮುಂದೆ ಏನಾದರೂ ಒಂದು ಮಾಡಿದಾಗ ಬೈತಾರೆ, ಬೈದ್ಬಿಟ್ಟು ಹಿಂದೆ ಕೊರಗ್ತಿರ್ತಾರೆ ಮಮ್ಮ ಅವರು, ಹಿಂಗೆ ಬೈದ್ನಲ್ಲ ನನ್ನ ಮಕ್ಕಳಿಗೆ ಅಂತ. ಧೈರ್ಯ ತಂದ್ಕೊಳ್ಳಿ ಓಕೆ. ಅಪ್ಪನ ಮಿಸ್ ಮಾಡ್ಕೋತೀರಾ, ಬಟ್ ಅಪ್ಪನ ಜೊತೆ ಅಷ್ಟು ವರ್ಷ ಕಳೆದಿದ್ದೀರಾ ಅಲ್ವಾ, ಅದನ್ನೆಲ್ಲ ನೆನ್ಪ್ ಮಾಡ್ಕೊಳ್ಳಿ. ಆ ನೆನ್ಪ್ ಬಂದಾಗ್ಲೇ ಮಮ್ಮಿ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ. ಅಪ್ಪ ಹೋಗಿ ಇನ್ನೂ ಕಮ್ಮಿ ವರ್ಷ ಆಗಿದೆ, ಅದಕ್ಕೆ ಇನ್ನು ಮನ್ಸಿಗೆ ತುಂಬಾ ನೋವಾಗುತ್ತೆ. ಓಕೆ, ಏನ್ ಮಾಡೋದು? ಅಪ್ಪನು ಅಷ್ಟೇ ಮ್ಯಾಮ್, ಅಪ್ಪ ಹೋದ್ಮೇಲೆ ನಮ್ ಸೇಮ್ ನಮ್ಮ ಅಪ್ಪನ ತರನೇ ಇದಾರೆ ಮ್ಯಾಮ್. ಅದೇ ಒಂದ್ ಖುಷಿ, ನಮ್ಮ ಮನೇಲಿ ಲಗ್ನಾಗ್ತಾ ಇರ್ತಾನೆ ಯಾವಾಗ್ಲೂ, ಅವನಿಂದನೇ ಒಂದ್ ಸ್ವಲ್ಪ ನಮ್ಮ ಮನೇಲಿ ಖುಷಿ ಜಾಸ್ತಿ. ಅಷ್ಟೇ, ಅವನ ಜೊತೆ ಆಟ ಆಡ್ಕೊಂಡಿದ್ ಬಿಡಿ ಎಲ್ಲಾರು, ಅದ್ರಿಂದನೇ ಖುಷಿ ಮ್ಯಾಮ್. ಅಲ್ವಾ? ಓಕೆ.